ಪ್ರಖ್ಯಾತ ಚಲನಚಿತ್ರ ನಿರ್ದೇಶಕ ಶ್ರೀ ಗಿರೀಶ್ ಕಾಸರವಳ್ಳಿ ಅವರಿಂದ ಚಲನಚಿತ್ರ ನಿರ್ಮಾಣ ಶೈಲಿ ಹಾಗೂ ಒಳಮನಸ್ಸಿನ ತಾಕಲಾಟಗಳ ಕುರಿತು ಅನುಭವದ ಮೂಸೆಯಿಂದ ಬಂದ ಮಾತುಗಳು. ನನ್ನ ಫಾರ್ಮ್ ಏನಿದೆ ಅಥವಾ ಸಿನಿಮ್ಯಾಟಿಕ್ ಈಡಿಯಮ್ಸ್ ಏನೇನಿದೆ ಅದನ್ನು ನಾನು ಜಗತ್ತಿನ ಸಿನಿಮಾದಿಂದ ಕಲ್ತ್ಕೊಂಡ್ರು ಕೂಡ ಅದರ ಆತ್ಮ ಏನಿದೆ, ಸೊ ಅದರ ಹೂರ್ಣ ಏನಿದೆ, ಅದು ಬಂದದ್ದು ಕನ್ನಡ ಸಾಹಿತ್ಯದಿಂದ ಅಂತ. ಕಂಡವ್ರ ಹತ್ರ ಭಿಕ್ಷೆ ಬೇಡಕ್ಕೆ ಶರಮ ಆಗಲ್ಲ ನಿನಗೆ? 2 ತಿಂಗಳು ಒಂದೇ ಹೊತ್ತು ಊಟ ಮಾಡಿ ದುಡಿದ್ರು 5,000 ಉಳಿಸಕ್ಕಾಗಲಿಲ್ಲ, ಗೊತ್ತಾ ನಿಮಗೆ? 2 ಮುಖಾಮುಖಿ ಹಾಕ್ಸೋದು, ಒಂದು ಸರಿ ಒಂದು ತಪ್ಪು, ಒಂದು ಮುಖಾಮುಖಿ ಹಾಕ್ಸಿ ಅದರಿಂದ ಒಂದು ನಾಟಕೀಯ ಬೆಳವಣಿಗೆ ಮಾಡೋದಿದೆಯಲ್ಲ, ಅದು ನನ್ನ ಪ್ರಯತ್ನ ಅಲ್ಲ. ಅದು ಎರಡರೊಳಗೂ ಒಂದು ಸಣ್ಣ ಸಂಘರ್ಷ ಇದ್ದೇ ಇದೆ, ಬಟ್ ಆ ಸಂಘರ್ಷದ ಒಳಗೂ ಒಂದು ಕೊಡುಕೊಳ್ಳುವಿಕೆ ಇದೆ ಅನ್ನೋದು ನಾನು ನಂಬಿದಂತಹ ಒಂದು ಸೈದ್ಧಾಂತಿಕ ಸ್ವರೂಪ ಅದು. ಸದಭಿರುಚಿಯ ಚಿತ್ರಗಳನ್ನು ನಿರ್ದೇಶಿಸಿ ರಾಷ್ಟ್ರೀಯ ಸ್ವರ್ಣ ಕಮಲಗಳನ್ನು ಪಡೆದ ಕಾಸರವಳ್ಳಿಯವರು ಚಿತ್ರಗಳಲ್ಲಿ ಕಲಾತ್ಮಕತೆ ಹಾಗೂ ಸೃಜನಶೀಲತೆಗಳ ಬೆಸುಗೆ ಕುರಿತು ಹೇಳಿದ್ದು ಹೀಗೆ. ಸುಲಭವಾದಂಥ ಮೆಚ್ಚುಗೆ ಆಗುವಂಥ ಇಮೇಜನ್ನು ಸೃಷ್ಟಿ ಮಾಡೋದು ಸುಲಭ, ಪಿಕ್ಚರ್ ಪೋಸ್ಟ್ ಕಾರ್ಡ್ ಇದ್ದಾಗೆ. ಆ್ಯಕ್ಚುಲಿ ಸಿನಿಮಾದ ಒಂದು ದೊಡ್ಡ ಶಕ್ತಿ ಯಾವುದು ಅಂತಂದರೆ ಅದು ನಿಮಗೆ ಹಸಿ ಹಸಿಯಾಗಿ ಜೀವನವನ್ನು ಹಿಡಿಬಹುದು ಅಂತ. 27/2/2019 ಬುಧವಾರ ಸಂಜೆ 4:15 ಮರುಪ್ರಸಾರ, 2/3/2019 ಶನಿವಾರ ಸಂಜೆ 6 ಗಂಟೆಗೆ ನಿಮ್ಮ ಚಂದನದಲ್ಲಿ.